ನಾನು ನಿಮ್ಮ ಪ್ರೀತಿಯ ಸುಮ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಮಂಡ್ಯ ಜಿಲ್ಲೆ ಡಿ ಅಲ್ಸಳ್ಳಿ ಅನ್ನುವಂತಹ ಒಂದು ವಿಲೇಜಲ್ಲಿದ್ದೀನಿ. ಈ ಹಳ್ಳಿನಲ್ಲಿ ಒಂದು ಬೀಜದ ಓರಿ ಇದೆ. ಸೊ ತುಂಬಾ ಚೆನ್ನಾಗಿದೆ ಈ ಓರಿ. ಸೊ ಬನ್ನಿ, ಆ ಓರಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಎಷ್ಟು ವರ್ಷದಿಂದ ಇವರು ಬೀಜದ ಓರಿಯನ್ನು ಸಾಕ್ತಾ ಇದ್ದಾರೆ, ಹೇಗೆಲ್ಲ ಈ ಒಂದು ಓರಿನ ನೋಡ್ಕೊಳ್ತಾರೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಲೆಟ್ಸ್ ಸ್ಟಾರ್ಟ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೆಸರು? ರಾಕೇಶ್ ಕುಮಾರ್ ಮೇಡಮ್. ರಾಕೇಶ್ ಅಂತ ಇವ್ರ ಹೆಸರು. ಸೊ ಓರಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ರ್ಯಾಶ್ ಆಗಿದೆ. ಏನಿ ಓರಿ ಹೆಸರು? ಹೆಸರೇನು ಇಟ್ಟಿಲ್ಲ ಮೇಡಮ್. ಸೊ ನಿಮ್ಮ ಹೆಸರು ರಾಕೇಶ್ ಆಗಿರೋದ್ರಿಂದ ರಾಕಿ ಅಂತ ಇಟ್ಬಿಡೋಣ. ಇಡೀ ಮೇಡಮ್ ಅವ್ರ. ಸೊ ನೋಡಿ, ನಿಮ್ಗೆ ರಾಕಿ ಅಂತ ಇಷ್ಟ ಆದ್ರೆ ಈ ಓರಿನ ರಾಕಿ ಅಂತ ಕರೆಯೋಣ. ಇನ್ಮೇಲೆ ಹೇಳಿ, ನಿಮ್ಮ ಓರಿ ಬಗ್ಗೆ ಹೇಳಿ ಸರ್. ಮೇಡಮ್, ಜಾತಿ ಕುಲ ಎಲ್ಲ ಚೆನ್ನಾಗೈತೆ ನೋಡಿ, ಆಮೇಲೆ ಕ್ರಾಸಿಂಗ್ ಚೆನ್ನಾಗಿ ಮಾಡುತ್ತೆ ಮೇಡಮ್. ಓಕೆ, ಹಾ. ಎಷ್ಟು ವರ್ಷದಿಂದ ನೀವು ಬೀಜದ ಓರಿನ ಸಾಕ್ತಾ ಇದ್ದೀರಾ? ನಾನು 4.5 ವರ್ಷದಿಂದ ಬೀಜದ ಓರಿ ಕಟ್ತಾ ಇದ್ದೀನಿ ಮೇಡಮ್. ಹಸುಗಳು, ಮುಂದೆಗಳು, ಕರ್ಸ್ಗಳು, ಹಸುಗಳೆಲ್ಲ ಕಟ್ತಿದೆ ಮೇಡಮ್, ಜಾತ್ರೆ ಮಾಡ್ತಿದೆ. ಈಗ 4.5 ವರ್ಷದಿಂದ ಇದು ಬೀಜದ ಓರಿ ಕಟ್ಟಬೇಕು ಅಂತ ನಮಗೂ ಆಸೆ ಆಗಿ 4.5 ವರ್ಷದಿಂದ ಬೀಜದ ಓರಿ ಕಟ್ತಾ ಇದ್ದೀನಿ ಮೇಡಮ್. ಸೊ ಬೀಜದ ಓರಿಯನ್ನೇ ಕಟ್ಟಬೇಕು ಅಂತ ಯಾಕೆ ಸರ್? ಯಾಕಂದ್ರೆ ಮೇಡಮ್ ಅವರು, ನಾನು ಮನೇಲಿ ಒಂದು ಸೀಮೆ ಓರಿ ಮಡಗಿದೆ. ಇಲ್ಲಿ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಒಂದು ನಮ್ಮ ಹಳ್ಳಿಲಿ ಯಾವೂ ಇಲ್ಲ, ಒಂದು ನಾಟಿ ಇದು ಒಳ್ಳೇದು ಅಂತ ತಂದು ತಗಬ ಅಂತಂದ್ರು ಮೇಡಮ್. ಅದರಿಂದ ಒಳ್ಳೆ ನಾಟಿ ಓರಿ ತಗೊಬಂದು ಹಾಗೆ ನಿನ್ನ 4.5 ವರ್ಷದಿಂದ ಕ್ರಾಸಿಂಗ್. ಈಗ ಒಬ್ಬರೇ ಮೇಂಟೈನ್ ಮಾಡ್ತೀರಾ ಹೆಂಗೆ ಬೀಜದ ಓರಿನ? ಒಬ್ಬನೇ ಮೇಂಟೈನ್ ಮಾಡ್ತೀನಿ ಮೇಡಮ್. ಯಾರೋ ಸ್ನೇಹಿತರು ಯಾರು ಇದ್ರೆ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಮೇಡಮ್. ಓಕೆ ಸರ್, ಈಗ ಕ್ರಾಸಿಂಗ್ಗೆ ಎಲ್ಲಿಂದ ಬರ್ತಾರೆ ಜನ? ಎಲ್ಲೆಲ್ಲಿಂದ ಬರ್ತಾರೆ ಮೇಡಮ್? ಸುತ್ತ ಮಳವಳ್ಳಿ ಸುತ್ತಮುತ್ತ, ಮಂಡ್ಯ, ಕೆಎಂ ದೊಡ್ಡಿ, ಬನ್ನೂರು, ಆ ಕಡೆಯಿಂದ ಎಲ್ಲ ಜನಗಳು ಬರ್ತಾರೆ ಮೇಡಮ್. ಜನ ಬರ್ತಾರೆ, ಚೆನ್ನಾಗಿ ಬರ್ತಾರೆ. ಕರುಗಳೆಲ್ಲ ಸರ್ ಇದ್ರದ್ದು ಹೇಗೆ ಹುಟ್ಟಿದೆ ಮೇಡಮ್? ಅವ್ರು ಇತ್ತಂದು ಈಗ 5 ತಿಂಗಳಾಯ್ತು ಮೇಡಮ್. ನಮ್ಮ ಮಳೆ ಬರೋ ಇತ್ತು, ಕರುಗಳೆಲ್ಲ ಚೆನ್ನಾಗಿ ಹುಟ್ಟವೆ, ಅದರಿಂದ ಹೊರಗಡೆ ಎಲ್ಲ ದನ ಜೋರಾಗಿ ಬರ್ತದೆ ಮೇಡಮ್. ಹೌದಾ? ಓಕೆ, ಏನು ಚಾರ್ಜ್ ಮಾಡ್ತೀರಾ ಕ್ರಾಸಿಂಗ್? ಮೇಡಮ್, ಒಂದು 500 ರೂಪಾಯಿ ಮಾಡ್ತೀನಿ ಮೇಡಮ್. 500 ರೂಪಾಯಿ. ಟೈಮಿಂಗ್ಸ್ ಏನಾದರೂ ಇದೆಯಾ ಮೇಡಮ್? ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ಕ್ರಾಸಿಂಗ್ ಮಾಡಿದ್ರೆ ಒಳ್ಳೇದು ಮೇಡಮ್. ಬಿಸಿಲು ಟೈಮಲ್ಲಿ ಸ್ವಲ್ಪ ಬತ್ತರ ದೂರದಿಂದ ಏನು ಮಾಡೋಕ್ಕಾಗಲ್ಲ, ಬಿಟ್ಕೊಡ್ಬೇಕು. ಓಕೆ, ಮತ್ತೆ ಈವ್ನಿಂಗ್ ಮಾಡ್ತೀರಾ? ಹಾಂ ಮೇಡಮ್. ಓಕೆ, ಸೊ ಓರಿ ತುಂಬಾ ಚೆನ್ನಾಗಿ ಸಾಕಿದೀರಾ, ಹೈಟ್ ತುಂಬಾ ಚೆನ್ನಾಗಿದೆ ಓರಿ, ಅಂಡ್ ತುಂಬಾ ರ್ಯಾಶ್ ಆಗಿದೆ ಮೇಡಮ್ ಸ್ವಲ್ಪ. ಸೊ ಅವರೇ ಹೇಳ್ತಿದ್ರು ರ್ಯಾಶ್ ಇದೆ ಸ್ವಲ್ಪ ಅಂತ. ಆಕ್ಚುಲಿ ನಂಗೂ ಭಯ ಆಗ್ತಿದೆ ನಿಂತ್ಕೊಳ್ಳಕ್ಕೆ. ಮತ್ತೆ ಹೇಳಿ, ಊಟ ಎಲ್ಲ ಏನ್ ಕೊಡ್ತೀರಾ? ಮಾಮೂಲಿ ಮೇಡಮ್, ನೆಲ್ಲುಲ್ಲು ಹಾಕ್ತಿವಿ, ಹಾಲು, ಮೊಟ್ಟೆ, ತಿಂಡಿ, ಹುಳಿ ಆಡ್ಸ್ಕೊಡ್ತೀವಿ ಮೇಡಮ್. ಓಕೆ, ಸೊ ಸ್ಪೆಷಲ್ ಆಗಿ ಸ್ಪೆಷಲ್ ಕೇರಿ ಏನ್ ತಗೊಳ್ತೀರಾ? ಸ್ಪೆಷಲ್ ಏನಿಲ್ಲ ಮೇಡಮ್, ಹಾಲು, ಮೊಟ್ಟೆನೆ, ಅದಕ್ಕೆ ಮೇನ್ ಹುಳಿ ಬೀಜದೋರಿಗೊಳಗೆ. ಓಕೆ, ಸೊ ಮನೇಲೆಲ್ಲ ಸಪೋರ್ಟ್ ಹೇಗಿದೆ ಬೀಜದ ಓರಿಯನ್ನ ಸಾಕ್ತಾ ಇರೋದ್ರಿಂದ? ಮನೇಲೆಲ್ಲ ಸಪೋರ್ಟ್ ಅವರೇ ನೋಡ್ಕೋತಾರೆ ಮೇಡಮ್, ಎಲ್ಲ ನೋಡ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಚೆನ್ನಾಗಿದೆ, ಚೆನ್ನಾಗೈತೆ. ಸೊ ಓರಿ ಸಾಕೋದ್ ಬಿಟ್ಟು ಬೇರೆ ಏನ್ ಮಾಡ್ತೀರಾ ಸರ್? ಮೇಡಮ್, ಕರುಗಳು ಇದ್ರವು ಹುಟ್ಟಂತ ಕರುಗಳು ತಂದು ಮಾರ್ತೀನಿ, ಅಕ್ಕಪಕ್ಕ ಹಳ್ಳಿಲಿ ತಗೊಬಂದು ಬೇರೆಯವ್ರಿಗೆ ಮಾರ್ತೀನಿ. ದನಗಳು ಸಕರ ತಂದು ಮಾರ್ತೀನಿ ಮೇಡಮ್. ಮೇನ್ ಆಗಿ ಹಳ್ಳಿಕಾರ್ನ ಸಾಕ್ತಾ ಇದೀರಾ? ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ಜನ ಏನು ಅಂದ್ರೆ ಬೀಜದ ಓರಿಗಳನ್ನ ಸಾಕೋದಕ್ಕೆ ಭಯ ಪಡ್ತಾರೆ. ಯಾಕೆ ಅಂತಂದ್ರೆ, ನಾವ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಕೂಡ, ಎಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ, ಬೀಜದ ಅಂದ್ರೆ ಈ ತರ ಓರಿಗಳನ್ನ ಹೇಳಕ್ ಆಗಲ್ಲ, ಯಾವ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ಇದ್ರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಮೇಡಮ್. ಯಾವತ್ತು ನಾಗರಾವು ಜೋಬಲ್ ಮುಡಿಕಂದಂಗೆ ಇದು, ಹುಷಾರಾಗಿ ಕ್ರಾಸಿಂಗ್ ಮಾಡಬೇಕಾದ ಟೈಮಲ್ಲಿ ಅಲ್ಲಿ ಇನ್ನೊಂದು ಟೈಮಲ್ಲಿ ಅಲ್ಲಿ ಹುಷಾರಾಗಿ ಹಸಿ ಇದ್ ಮಾಡೋರು ತಕ್ಕಂದ್ರೆ ಸರಿ, ಅದ್ರಲ್ಲಿ ಅನುಭವ ಇರೋರು ತಕ್ಕಂದ್ರೆ ಸರಿ ಮೇಡಮ್. ಅದು ಬೇರೆ, ಮನೆ ಮುಂದೆ ಕಟ್ಕೊಂಡಿದ್ದೀರಾ? ಹೌದು ಮೇಡಮ್. ಏನೋ ಭಯ, ಏನ್ ಭಯ ಏನಿಲ್ಲ ಮೇಡಮ್, ಸಾಧುವಾಗಿ ಇರ್ತದೆ, ಮನ ಬಂದಾಗ ಸ್ವಲ್ಪ ರ್ಯಾಸ್ ಮಾಡ್ತದೆ ಅಷ್ಟೇ ಮೇಡಮ್. ಅಷ್ಟೇ, ಇಲ್ಲೇ ಕ್ರಾಸಿಂಗ್ ಮಾಡಿಸ್ತೀರಾ? ಇಲ್ಲ ಮೇಡಮ್, ಅಲ್ಲೇ ಇದೈತೆ ಪಾರಮ್ಮು, ಅಲ್ಲಿ ಬೆಳಗ್ಗೆ ಟೈಮು ಅಲ್ಲಿ ಮಾಡಿಸ್ತೀರಾ? ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಮಾಡಿಸ್ತೀರಾ? ಸೊ ಇನ್ನೊಂದ್ ಇದೆಯಲ್ಲ, ಅದು ಅದು ಈಗ ಇಲ್ಲೇ ತಕ್ಕಂತೆ ಮೇಡಮ್, ನಮ್ಮ ಹಳೆವರೆಗೆ ಹುಟ್ಟಿದ್ದು, ಅದು ಕೂಡ ಕ್ರಾಸಿಂಗ್ ಇನ್ನೂ ಬಿಟ್ಟಿಲ್ಲ ಮೇಡಮ್, ಅಲ್ಲಾಗಿಲ್ಲ ಅದು. ಓಕೆ ಓಕೆ, ಅದು ಈಗ ಒಂದು 18 ಏಜ್ ಮೇಡಮ್. ಓಕೆ, ಸೊ ಬನ್ನಿ. ಇಲ್ಲೊಂದು ಇದು ರಾಶ ಏನಿಲ್ಲ ಮೇಡಮ್. ಸೊ ಇದೇನು ರಾಶಿ ಇಲ್ಲ. ಎಷ್ಟು ದಿನ ಆಗಿದೆ ಅಂದ್ರೆ? 18 ತಿಂಗಳಾಗಿದೆ ಮೇಡಮ್. 18 ತಿಂಗಳಾಗಿದೆ, ಇನ್ನೂ ಅಲ್ಲಾಗಿಲ್ಲ. ಅಲ್ಲಾಗಿಲ್ಲ ಮೇಡಮ್. ಸೊ ಇನ್ನೂ ಅಲ್ಲಾಗಿಲ್ಲ ಇದು. ನೆಕ್ಸ್ಟ್ ಇದನ್ನು ಕೂಡ ಕ್ರಾಸಿಂಗ್ಗೆ ಬಿಡ್ತಾರಂತೆ, ಎಲ್ಲಿಂದ ತಗೊಂಡ್ ಬಂದ್ರಿ? ನಮ್ಮೂರಲ್ಲೇ ತಕಂದೆ ಮೇಡಮ್. ಸರ್, ನಿಮ್ಮೂರಲ್ಲಿ ಎಷ್ಟು ಕೊಟ್ರಿ ಇದಕ್ಕೆ? ಸರ್ ಮೇಡಮ್, 40,000 ಕೊಟ್ಟು ತಕಂದೆ. ಹೌದಾ? ಇದು ನಿಮ್ಮ ರಾಖಿ ಓರಿಗೆ? ಅದು 1 ಲಕ್ಷ ಕೊಟ್ಟು ತಕ ಬಂದಿದೆ ಮೇಡಮ್. ಎಷ್ಟು? ಈಗ 5 ವರ್ತಿಂಗ್. ಮುಂಚೆ ಒಂದು ಓರಿ ಸತ್ತೋಯ್ತು ಅಂತ ಹೇಳಿದ್ರಲ್ಲ. ಹೌದು ಮೇಡಮ್, ಸಲಗ ಓರಿ ಅಂತ ಇತ್ತು ಮೇಡಮ್, ಅಲ್ಲಿ ದಾಳಿ ನಾಗೇಶ್ವರ ಹತ್ರ ತಂದೆ, ನೆಲಮಂಗ್ಲದ ಹತ್ರ ಅದು ತಂದು ಒಂದು 1.5 ವರ್ಷ ನಮ್ಗೆ ತೆಗಿತು ಮೇಡಮ್. ಒಳ್ಳೆ ಹೆಸರು ಮಾಡಿತ್ತು ಮೇಡಮ್, ಅದು ಸುತ್ತಮುತ್ತ ಹಳ್ಳಿಲಿ, ಬನ್ನೂರು, ಮಂಡ್ಯ, ಕುಳಿಲೆಲ್ಲ ಹೆಸರು ಮಾಡಿತ್ತು ಮೇಡಮ್. ಕರನ ಚೆನ್ನಾಗಿ ಬೆಳೀತಿದೆ, ಗಂಟೋಗ ಬಂತಿರೋಯ್ತು ಮೇಡಮ್. ಈಗ ಈ ಒಂದು ನಿಮ್ಮ ಈ ಒಂದು ಓರಿದ್ದು ಕರುಗಳು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರಲ್ಲ, ಸುತ್ತಮುತ್ತ ಎಲ್ಲಿದೆ ಕರುಗಳು? ಇಂತೂ ಇದನ್ನ ಕರ ಬಿಟ್ಟಿಲ್ಲ ಮೇಡಮ್, ಆ ಓರಿಗೆ ಬಿದ್ದಿದ್ದು ಕರನೆ. ಈಗ 5 ವರ್ ತಿಂಗಳು, ಇನ್ನೂ 4 ತಿಂಗಳು ಬೇಕಿತ್ತು ಮೇಡಮ್ ಕರ ಬೆಳಿಬೇಕಾದ್ರೆ.
ಕ್ರಾಸಿಂಗ್ ಬಿಡ್ತಾ ಇದೀನಿ ಮೇಡಮ್, ತಂದು 5 ತಿಂಗಳು ಆಗೈತೆ, ಇನ್ನು ಒಂದು 4-5 ತಿಂಗಳು ಬೇಕಾರೆ ನೋಡ್ಬೇಕು. ಇನ್ನು 4 ತಿಂಗಳು ನೋಡ್ಬೇಕು ಮೇಡಮ್. ಕ್ರಾಸಿಂಗ್ ಆಗಿದೆ, ಒಂದು 300 ದಿನ ಗಂಟೆ ಬಿಟ್ಟಿದ್ದೀನಿ ಮೇಡಮ್. ನೆಕ್ಸ್ಟ್ ಇದನ್ನ ರೆಡಿ ಮಾಡ್ತಾ ಇದ್ದೀನಿ. ಸರ್, ನೀವು ಈ ತರ ಒಂದು ಬೀಜದ ಓರಿಗಳನ್ನ ತಗೋಬೇಕಂದ್ರೆ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ? ಮೇಡಮ್, ಸಣ್ಣ ಗುಂಡೆ ಆಗಿರ್ಬೇಕು, ಸಣ್ಣ ಕೊಂಬಾಗಿರ್ಬೇಕು, ಗಂದೋಟಿ ಈ ತರ ಇರ್ಬೇಕು, ಒಂಚೂರು ಇರ್ತಿಲ್ಲ, ಗುಂಡಿಗೆ ಚೆನ್ನಾಗಿರ್ಬೇಕು, ಕಾಲ್ ಕಂಬ ಚೆನ್ನಾಗಿರ್ಬೇಕು ನೋಡಿ, ಬಾಲ ಸಣ್ಣ ಬಾಲ ಆಗಿರ್ಬೇಕು, ಮಂಡಿನ ಮೇಲ್ಗಡೆ ಬಾಲ ಇರ್ಬೇಕು, ಕಾಲ್ ಕಂಬ ಚೆನ್ನಾಗಿರ್ಬೇಕು ಮೇಡಮ್ ನೋಡಿ, ಸಣ್ಣ ಬಾಲ ಆಗಿರ್ಬೇಕು, ಸಣ್ಣ ಬಾಲ ಆಗಿರ್ಬೇಕು, ಬಾಲ ಸಣ್ಣದಾಗೆ ಇರ್ಬೇಕಾ? ಸಣ್ಣದಾಗಿರ್ಬೇಕು ಮೇಡಮ್, ಮಂಡಿನ ಮೇಲ್ಗಡೆ ಬಾಲ ಇರ್ಬೇಕು, ಕಾಲ್ ಇಂಚರಿ ಇದು ಕೂತ್ಕೋಬೇಡ ಮೇಡಮ್, ಸ್ಟಡಿಯಾಗಿ ನೆಟ್ಗಿರ್ಬೇಕು, ಎಲ್ಲ ಕ್ವಾಲಿಟಿ ನೋಡಿ ಸುಳಿಗಳು, ಸುಳಿಗಳು ಮೂರೇ ಸುಳಿ ಇರ್ಬೇಕು ಮೇಡಮ್, ಇಲ್ಲೊಂದ್ ಸುಳಿ ಮೇಡಮ್, ಇಲ್ಲೊಂದ್ ಸುಳಿ, ಇಲ್ಲೊಂದ್ ಸುಳಿ, ಸುಳಿ ಅಂತ ಹೇಳ್ತಾರೆ ಮೇಲೆ ರಾಜ ಸುಳಿ ಮೇಡಮ್, ಇದು 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 ರಾಜ ಸುಳಿ ಇದ್ರೆ ಅಲ್ಲೊಂದ್ ಸುಳಿ, ಇದೊಂದ್ ಸುಳಿ, ಇದು ರಾಜ ಸುಳಿ ಮೇಡಮ್, ಈ ಮೂರಿದ್ರೆ ಓರಿಗೆ ಕ್ವಾಲಿಟಿ ಮೇಡಮ್, ಯಾವ ಸುಳಿನ ಇರೋಕಿಲ್ಲ ಮೇಡಮ್, ಬೇರೆ ಸುಳಿಗಳೇನ್ ಬೇಕಿಲ್ಲ, ಈ ಮೂರೇ ಸುಳಿ ಇರ್ಬೇಕು ಮೇಡಮ್. ಬಾಲ ಯಾಕೆ ತುಂಬಾ ಈ ತರ ಸಣ್ಣನೇ ಇರಬೇಕು? ಸಣ್ಣಗಿರ್ಬೇಕು ಮೇಡಮ್, ಹಳ್ಳಿ ಕಾರ್ಗೆ ಬಾಲನೇ ಸಣ್ಣ ಮೇಡಮ್, ಬಾಲ ತುಂಡಾಗಿದ್ರೆ ಸಣ್ಣ ಇದ್ರೆ ಮೇಡಮ್ ಅದು ಹಳ್ಳಿ ಕಾರ್, ಪ್ಯೂರ್ ಹಳ್ಳಿ ಕಾರ್ ಅಂತ ಮೇಡಮ್. ಇನ್ನೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಓರಿ ಬಗ್ಗೆ? ಓರಿ ಬಗ್ಗೆ ಚೆನ್ನಾಗೈತೆ ಮೇಡಮ್, ಅಕ್ಕಪಕ್ಕ ಹಳ್ಳಿಯವರೆಲ್ಲ ಹೊರಗಡೆ ಬಂದವರೆಲ್ಲ ಓರಿ ಚೆನ್ನಾಗಿರುತ್ತಂದಿದ್ಯಾ, ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ, ಒಳ್ಳೆ ಕರ ಬಿಟ್ರೆ ನಮಗೂ 4 ಕಾಸು ಸಿಗುತ್ತೆ ಅಂತ ನಮಗೂ ಬಂದವ್ರು ಹೇಳ್ತಾರೆ ಮೇಡಮ್. ನೋಡಿ ಮೇಡಮ್, ಈ ತರ ಇರ್ಬೇಕು ಮೇಡಮ್, ಇಲ್ಲಿ ಒಂದ್ ಚೂರು ನೋಡಿ, ಗಂದೊಟ್ಟು ಅನ್ನೋದೇ ಇಲ್ಲ ಇದಕ್ಕೆ, ಈ ತರ ನೋಡಿ ಮೇಡಮ್. ಯಾವಾಗ್ಲೂ ರಾಶ್ ಆಗಿರ್ತಾನೆ ಮೇಡಮ್, ಯಾವಾಗ್ಲೂ ರಾಸನೆ ಇದು. ಸೊ ಕಾಲ್ ಕಂಬಗಳೆಲ್ಲ ಇರುತ್ತೆ, ಚೆನ್ನಾಗಿರಲ್ಲ, ಚೆನ್ನಾಗೈತೆ ನೋಡಿ ಮೇಡಮ್. ಸೊ ನೋಡ್ತಾ ಇದೀರಾ, ಎಲ್ಲ ಲಕ್ಷಣಗಳು ಗುಣಲಕ್ಷಣಗಳು ಕೂಡ ತುಂಬಾ ಚೆನ್ನಾಗಿದೆ ಈ ಓರಿನಲ್ಲಿ. ಸಾಕಷ್ಟು ಜನ ಬಂದು ಕ್ರಾಸಿಂಗ್ ನ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಒಂದು ಓರಿನಲ್ಲಿ. ಹೌದು ಮೇಡಮ್. ಎಲ್ಲಿಂದ ತಂದಿದ್ದ ಅಂತ ಹೇಳಿದ್ರಿ? ತಮಿಳ್ನಾಡಿಂದ. ಸೊ ತಮಿಳ್ನಾಡಿಂದ ತಂದಿರುವಂತಹ ಒಂದು ಓರಿ ಇದು. ಏನಿಲ್ಲ ಮೇಡಮ್, ಚೆನ್ನಾಗ್ ಐತೆ, ನಮ್ಮ ಕಾಡಲ್ಲಿ ಒಳ್ಳೆ ಕರ ಉಡ್ಲಿ, ಜನ 4 ಕಾಸು ಸಂಪಾದನೆ ಮಾಡ್ಲಿ, ಹಳ್ಳಿ ಕಾರಿಂದ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಅಂತ ಕೇಳ್ಕೊತೀನಿ ಮೇಡಮ್. ಏನಂತಂದ್ರೆ ಮುಂಚೆ ಇದ್ದಂತ ಓರಿ ತೀರ್ಕೊಂಡಿತ್ತು ಅಂತ ಹೇಳಿದ್ರಲ್ಲ, ಸೊ ಅವಾಗ ಸಾಕದ್ ಬೇಡ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ರಂತೆ. ಬಟ್ ಆದ್ರೂ ಸುತ್ತಮುತ್ತ ಇರುವಂತ ಜನ ಸಾಕಷ್ಟು ಫೋರ್ಸ್ ಮಾಡಿ, ಇಲ್ಲ ತುಂಬಾ ತೊಂದರೆ ಆಗ್ತಿದೆ ಕ್ರಾಸಿಂಗ್ಗೆ, ಸಾಕ್ಲೇಬೇಕು ಅಂದಾಗ ಮತ್ತೆ ಇದನ್ನ ತಮಿಳ್ನಾಡಿಂದ ತಂದು ಈಗ ಸಾಕಿದ್ದಾರೆ. ಈಗ ಕ್ರಾಸಿಂಗ್ ಆಗಿದೆ, ಒಂದು 300-ಷ್ಟು ಹಸುಗಳ ಮೇಲೆ ಕ್ರಾಸಿಂಗ್ ಆಗಿದೆ. ಇನ್ನ ಎಷ್ಟು ದಿನ ಬೇಕಾಗುತ್ತೆ? ಇನ್ನೊಂದು 4 ತಿಂಗಳು ಮೇಡಮ್. ಇನ್ನೊಂದು 4 ತಿಂಗಳು ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕರುಗಳು ಬರುತ್ತೆ ಅಂತ. ಸೊ ಒಳ್ಳೆ ರೀತಿಯಾದಂತಹ ಕರುಗಳು ಬರುತ್ತೆ ಅನ್ನೋಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿದ್ದಾರೆ. ಓರಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಸರ್, ಈಗ ಮತ್ತೇನಾದ್ರೂ ಹೇಳ್ತೀರಾ ವೀಕ್ಷಕರಿಗೆ ಬೀಜದೋರಿ ಬಗ್ಗೆ? ಬೀಜದೋರಿ ಎಲ್ಲ ಕಟ್ಟಿ, ತಾಲೂಕಲ್ಲಿ ಒಂದೊಂದು ಕಟ್ಟಿ, ಬೀಜದೋರಿ ಹಳ್ಳಿ ಕಾರ್ ಉಳಿಸಿ ಅಂತ ನಾವು ಕೇಳ್ಕೊತೀವಿ ಮೇಡಮ್. ಸೊ ಅಳಿಕಾರ್ ಉಳಿಸಿ ಅಳಿಕಾರ್ ಬೆಳೆಸಿ, ಮುಂದೆ ಬಂದು ಎಲ್ಲಾ ತಾಲೂಕು ಒಂದು ಓರಿ ಕಟ್ಲಿ ಅಂತ ನಮ್ಮ ಆಸೆ ಮೇಡಮ್. ನೀವೇನಾದ್ರೂ ನಿಮ್ಮ ಹಸುನ ಕ್ರಾಸಿಂಗ್ಗೆ ಕರ್ಕೊಂಡು ಬರಬೇಕು ಅಂತಿದ್ರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಂಡ್ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಸೊ ನೀವು ಕರ್ಕೊಂಡು ಬರ್ಬೋದಾಗಿದೆ. ಸೊ 500 ರೂಪೀಸ್ ಚಾರ್ಜ್ ಮಾಡ್ತಾರೆ, 500 ರೂಪಾಯಿ ಅಲ್ಲ, ಸೊ 500 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಒಂದು ಹಸುಗೆ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ.
ಸರ್ ಇನ್ನೇನಾದ್ರು ಹೇಳ್ತೀರಾ? ಏನಿಲ್ಲ ಮೇಡಮ್. ಸರ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಓರಿ ಬಗ್ಗೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದಾರೆ ಈ ಒಂದು ಓರಿ ಬಗ್ಗೆ. ಖಂಡಿತ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ, ಹಾಗೆ ನಿಮ್ಮ ಒಂದು ಓರಿಯನ್ನು ನೋಡಿ ಕೂಡ. ಬಟ್ ಓರಿ ತುಂಬಾ ರ್ಯಾಶ್ ಆಗಿದೆ, ಬಟ್ ಕರ್ಕೊಂಡು ಓಡಾಡಿಸ್ಬೇಕು ಅಂತ ಅನ್ಕೊಂಡಿದೆ, ಬಟ್ ನೋಡ್ರೆ ಸಿಕ್ಕಾಪಟ್ಟೆ ರ್ಯಾಶ್ ಆಗಿದೆ, ಭಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಹಾಗಾದ್ರೆ ಈ ವಿಡಿಯೋವನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬೈ.